ರಾಜ್ಯದಲ್ಲಿ ಒಂದಷ್ಟು ನಿರ್ಬಂಧಗಳು ಜಾರಿಗೆ ಬರಲಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಒಂದಷ್ಟು ನಿರ್ಬಂಧಗಳು ಜಾರಿಗೆ ಬರಲಿದೆಯಂತೆ ಈಗ ಬೆಂಗಳೂರಿನಲ್ಲಿ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂದೆ ಏನು ಮಾಡಬೇಕು ಅಂತ ಅಧಿಕಾರಿಗಳು ಸಲಹೆಯನ್ನ ನೀಡಿದ್ದಾರೆ ರಾಜ್ಯ ಬೆಂಗಳೂರಿನಲ್ಲಿ ಕೊರೋನಾ ಸ್ಥಿತಿಯ ಬಗ್ಗೆ ಚರ್ಚಿಸಿದ್ದೇವೆ ಮುಂದೆ ಏನು ಮಾಡಬೇಕು ಅಂತ ಅಧಿಕಾರಿಗಳು ಈಗಾಗಲೇ ಸಲಹೆಯನ್ನ ನೀಡಿದ್ದಾರೆ ಹಾಗಾಗಿ ನಗರಗಳಲ್ಲಿ ಯಾವ ರೀತಿಯ ಬೆಡ್ ಸಂಖ್ಯೆ ಹೆಚ್ಚಿಸಬೇಕು ಅಂತ ಈಗಾಗಲೇ ಚರ್ಚೆಯನ್ನ ನಡೆಸಲಾಗ್ತಾ ಇದೆ ಪ್ರಸ್ತುತ ಇರುವ ಬೆಡ್ ಗಳನ್ನು ಹೇಗೆ ಹಂಚಿಕೆ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಲಾಗಿದೆ ಹೋಟೆಲ್ ಹಾಸ್ಪಿಟಲ್ ಗಳನ್ನು ಗುತ್ತಿಗೆ ಪಡೆದು ತಾತ್ಕಾಲಿಕ ಆಸ್ಪತ್ರೆ ನಿರ್ಮಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ ತಜ್ಞರ ಸಮಿತಿ ರೂಲ್ಸ್ ಗಳಿಗೆ ಸಂಬಂಧಿಸಿದ ನಿರ್ಧಾರವನ್ನ ಈಗ ತಿಳಿಸಿದೆ ಅಂತ ಹೇಳಿದ್ದಾರೆ ಇನ್ನು ಖಂಡಿತವಾಗಿಯೂ ಒಂದಷ್ಟು ನಿರ್ಬಂಧ ಜಾರಿಗೆ ಬರುತ್ತೆ ಆ ಬಗ್ಗೆ ಸರ್ಕಾರ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಗರದಲ್ಲಿ ಯಾವ ರೀತಿ ಬೆಡ್ ಸಮಸ್ಯೆ ಇದೆ ಅನ್ನುವಂತದ್ದು ಈಗಾಗಲೇ ಗೊತ್ತಿದೆ ಕೋವಿಡ್ ಸೋಂಕಿತರಿಗೆ ಅಲ್ಲಿ ಬೆಡ್ನ ವ್ಯವಸ್ಥೆ ಇಲ್ಲ ಇನ್ನು ಖಾಸಗಿಯವರು ಬೆಡ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಆಂಬ್ಯುಲೆನ್ಸ್ ನವರು ಕೂಡ ದರವನ್ನ ಬೇಕಾಬಿಟ್ಟಿ ಏರಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ಮತ್ತು ಇಡಿ ರಾಜ್ಯ ಸಂಬಂಧಪಟ್ಟಂತೆ ಕೋವಿಡ್ ಸ್ಥಿತಿಯನ್ನು ಅವಲೋಕನ ಮಾಡುವ ಸಲುವಾಗಿ ಮತ್ತು ಅದನ್ನು ಸಮೀಕ್ಷೆ ಮಾಡುವ ಸಲುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳನ್ನು ಕರೆಸಿ ಮಾನ್ಯ ಸಚಿವರನ್ನು ಕರೆಸಿ ಅದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಚರ್ಚೆಯನ್ನು ನಡೆಸಿದ ನಂತರ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ವಿವರ ಅಧಿಕಾರಿಗಳು ಅವರಿಗೆ ನೀಡಿದರು ಅದರ ಜೊತೆಗೆ ಸನ್ಮಾನ್ಯ ಆರೋಗ್ಯ ಸಚಿವರು ಕೂಡ ತಮ್ಮಲ್ಲಿ ಇರತಕ್ಕಂತಹ ಕೆಲವು ಪ್ರಸ್ತಾವನೆಯನ್ನು ಅವರ ಮುಂದೆ ಇಟ್ಟಿದ್ದರು ವಿಶೇಷವಾಗಿ ನಗರ ಮಟ್ಟದಲ್ಲಿ ಇರತಕ್ಕಂತಹ ಬೆಡ್ಸ್ ಗಳ ಸಂಖ್ಯೆಯನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಬೇಕು ಅದರ ಜೊತೆಗೆ ಇದ್ದ ಬೆಡ್ಸ್ ಅನ್ನು ಗವರ್ನಮೆಂಟ್ ಬೆಡ್ಸ್ ಗೆ ಗವರ್ನಮೆಂಟ್ ಗೆ ಬಿಬಿಎಂಪಿ ಗೆ ಸರೆಂಡರ್ ಮಾಡುವ ಬಗ್ಗೆ ಅದೊಂದು ವಿಷಯ ಇದ್ದಿತ್ತು ಮತ್ತು ಅದರ ಜೊತೆಗೆ ಅದಲ್ಲದೆ ಇನ್ನ ಪ್ರೈವೇಟ್ ಹೋಟೆಲ್ಸ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ ಗಳನ್ನು ಸೇರಿ ನಾವು ಒಂದು ರೀತಿಯ ಟೆಂಪರರಿ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡತಕ್ಕಂತ ದಿಕ್ಕಿನಲ್ಲಿ ಕೂಡ ಯೋಜನೆಯನ್ನು ಪ್ರಸ್ತಾವನೆಯನ್ನು ಕೂಡ ಮಂಡಿಸಲಾಯಿತು ಆ ದಿಕ್ಕಿನಲ್ಲಿ ಈಗಾಗಲೇ ನಾವು ಅವರ ಜೊತೆಗೆ ಚರ್ಚೆಯಲ್ಲಿ